ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಚುನಾವಣೆ ಪ್ರಚಾರಕ್ಕೆ ಜತ್ ಪ್ರದೇಶಕ್ಕೆ ಹೋಗಿದ್ದಾರೆ. ನಾನೇನಾದ್ರು ಅಬ್ಕಾರಿನಲ್ಲಿ 1 ರೂಪಾಯಿ ಪಡ್ಕೊಂಬಿಟ್ಟಿದ್ರೆ ನೋಡ್ತಾ ಇರ್ರಿ, ಮಹಾರಾಷ್ಟ್ರ ಕಳಿಸಿದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತೆಲ್ಲ ಹೇಳಿದ್ದಾರೆ. ಸರ್, ನಮ್ಗೆ ಹೆಂಗೆ ಗೊತ್ತು ಸರ್, ಇವೆಲ್ಲ ಗೊತ್ತಾಗಲ್ಲ ನಮ್ಗೆ. ಕಡೆಗೆ ಮಹಾರಾಷ್ಟ್ರ ಚುನಾವಣೆ ವೇಳೆ ಹೆಲಿಕಾಪ್ಟರ್ಗಳ ತಪಾಸಣೆ ಮಾಡೋ ಕೆಲಸ ಮುಂದುವರೆದಿದೆ. ಅಮಿತ್ ಶಾ ಅದನ್ನು ಚೆಕ್ ಮಾಡಿದ್ದಾರೆ, ಅದನ್ನು ಅವ್ರು ಹಂಚಿಕೊಂಡಿದ್ದಾರೆ. ಯಾಕೆ ಅಂದರೆ ಆ ಉದ್ಧವ್ ಠಾಕ್ರೆ ನಂದನ್ನೆಲ್ಲ ಚೆಕ್ ಮಾಡ್ತಿದ್ದಾರೆ, ಚೆಕ್ ಮಾಡ್ತಿದ್ದಾರೆ ಅಂತ ಯಾಳೇ ಮಗು ಟೈಪ್ ಆಡ್ತಿದ್ರು. ಅದಕ್ಕೆ ಇವರು ಬೇಕು ಅಂತ ಹಂಚಿಕೊಂಡಿರ್ತಾರೆ. ದುಷ್ಕರ್ಮಿಯೊಬ್ಬ ದೇಗುಲಕ್ಕೆ ನುಗ್ಗಿ ವಿಗ್ರಹವನ್ನು ವಿರೂಪಗೊಳಿಸಿರುವ ಘಟನೆ ನಸುಕಿನ ಜಾವ ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿ ನಡೆದಿದೆ. ಮುಖಕ್ಕೆ ಮುಸ್ಕ ಕಂಡಿದ್ದಂತೆ ಅವನು ಯಾವನರಾಗಲಿ ಕಂಡಿಡಿದ್ಬಿಟ್ಟು ಅವನು ಮೂತಿ ಜಜ್ಜಬೇಕು. ಇದ್ರ ಕಂಡು ಅವನ ಮೂತಿನೇ ಜಜ್ಜಿಬಿಡಬೇಕು ಚೆನ್ನಾಗಿ. ಆಮೇಲೆ ಅವನಿಗೆ ಕೇಳಬೇಕು, ನಾವು ವಿರೂಪಗೊಳಿಸಿದ್ದೇವೆಪ್ಪ ಅಂತ ಹೇಳಬೇಕು. ಕೋವಿಡ್ ಹಗರಣದ ತನಿಖೆಗೆ ಎಸ್ಐಟಿ ರಚಿಸೋದಕ್ಕೆ ಸರ್ಕಾರ ಹೋಗಿರೋದಕ್ಕೆ ಹಾಲಿ ಸಂಸದ ಸುಧಾಕರ್ ಅವರು, ಕಾಂಗ್ರೆಸ್ ಸುಮ್ಮನೆ ರಾಜಕೀಯ ಮಾಡ್ಕೊಂಡಿದೆ, ಒಳ್ಳೆ ಬೆಳವಣಿಗೆ ಅಲ್ಲ, ನಮಗೂ ಟೈಮ್ ಬರುತ್ತೆ, ನಮ್ಮ ಟೈಮ್ಗೆ ಕಾಯ್ತೀವಿ ಅಂತ. ಮೇರಾ ನಂಬರ್ ಕಬ್ಬ ಈಗ ಕರೆಕ್ಟ್. ಮುಸ್ಲಿಮರಿಗೆ ರಸ್ತೆಯಲ್ಲಿ ಹುಡುಕಿ ಹುಡುಕಿ ಕೊಲ್ಲೋ ದಿನ ಬರುತ್ತೆ ಅಂತ ಈಶ್ವರಪ್ಪನವರು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಜಯನಗರ ಪೊಲೀಸರು ಶಿವಮೊಗ್ಗದಲ್ಲಿ ಕೇಸ್ ಹಾಕೊಂಡ್ಬಿಟ್ಟಿದ್ದಾರೆ, ಹಾಕೊಂಡಿದ್ದಾರೆ. ಬಟ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ನವರು ನೀವು ಬರೀ ಬಿ ಜೆ ಪಿ ಕೊಡಬಾರ್ದು ಒಟ್ಟು, ಯಾರಿಗಾರು ಹೇಳ್ಕೊಳ್ಳಿ. ಆಮೇಲೆ ಮೋದಿಗೆ ಯಾರು ಕೊಟ್ಟವ್ರನ್ನ ನೀವು ಬಾಯ್ಕಾಟ್ ಮಾಡಬೇಕು ಅಂತೆಲ್ಲ ಬೈ ಬಂದಂಗೆ ಮಾತಾಡ್ತಾರೆ. ಕಾಂಗ್ರೆಸ್ನವ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಹರಿಪ್ರಸಾದ್ ಮಾತ್ರ ಇಲ್ಲಾರ ಸ್ವಾಮೀಜಿನ ಪುಡಿ ಚಿಲ್ರೆ ಅದೆಲ್ಲ ಏನು ಪುಡಿ ಚಿಲ್ರೆ ಇಲ್ವಾ ಅಲ್ಲಿ? ಈಶ್ವರಪ್ಪನವ್ರು ಹೇಳಿದ್ದು ಸರಿ ಅಂತ ನಾನು ಹೇಳಿಲ್ಲ. ಮೂಡ ಹಗರಣದ ಸಂಬಂಧ ಆ ಬಿ ಕೆ ಕುಮಾರ್ ಅಂತ ಎಸ್ ಡಿ ಎ ಕಳೆದ ವಾರ ವಿಚಾರಣೆಗೆ ಬಂದಿದ್ರಲ್ಲಪ್ಪ ಇಡಿಗೆ, ಅವರು ಬೆಂಗಳೂರು ಇದೀಗ ಅವ್ರನ್ನ ಪಾಲಿಕೆ ವಜಾ ಮಾಡಿದೆಯಂತೆ ಮೈಸೂರು. ಯಾಕೆ ಅಂದರೆ ಪಾಲಿಕೆ ಗುತ್ತಿಗೆ ನೌಕರರಂತೆ, ಡೆಪ್ಯುಟೇಷನ್ ಮೇಲೆ ಮೂಡಾಗಿ ಹೋಗಿದ್ರಂತೆ, ಅಲ್ಲೂ ಅಲ್ಲೂ ಇಲ್ಲೂ ಎರಡೂ ಕಡೆ ಸಂಬಳ ತಗತ್ತಿದ್ರಂತೆ. ಇದು ಗೊತ್ತಾಗಿ ವಜಾ ಮಾಡಿಬಿಟ್ರಂತೆ. ರೈ, ಇದು ಗೊತ್ತಾಗಿ ಈಗ ವಜಾ ಮಾಡಿಬಿಟ್ವಿ ಅಂತ ಕೈ ತೊಳ್ಕೊಳ್ಳೋಕ್ಕೆ ನೀವೇನು ನಿಮ್ಮ ತಾತನ ಮನೆ ದುಡ್ಡ ಮುಖಾಮುಖಿ ನೋಡಿದ್ರೆ ವಸೂಲಿ ಮಾಡ್ರಿ ಆ ದುಡ್ಡನ್ನು. ಓ, ಬರೀ ವಜಾ ಮಾಡಿ ಕಳಿಸ್ಬಿಟ್ರೆ ಏನ್ ನಿಮ್ಮನೆ ದುಡ್ಡ ಪರವಾಗಿಲ್ಲ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಎಬಿವಿಪಿ ಕಾರ್ಯಕರ್ತರು ಮಂಗಳೂರು ವಿವಿ ಆಡಳಿತ ಕಚೇರಿಗೆ ನುಗ್ಗಕ್ಕೆ ಹೋಗಿದ್ದಾರೆ. ಗಾಜಲ ಪುಡಿಪುಡಿ, ಒಬ್ಬಂಗ್ ಗಾಯ, ಮನೆಗೆ ಬಂದು ಮನವಿ ಪತ್ರ ಸ್ವೀಕರಿಸಿದ್ದಾರೆ, ಏನೋ ಆಗತ್ತೆ. 700 ಕೆಜಿ ಡ್ರಗ್ಸನ್ನು ಗುಜರಾತ್ ಕರಾವಳಿ ತೀರದಲ್ಲಿ ಇರಾನ್ನಿಂದ ಬರ್ತಿತ್ತು ಅನಿಸುತ್ತೆ, ಬೋಟ್ ಸಮೇತ ಸೀಸ್ ಮಾಡಿಬಿಟ್ಟಿದ್ದಾರೆ. 8 ಜನ ಬಂಧಿಸಿದ್ದಾರೆ. ಒಳ್ಳೆ ಬಿಗ್ಗಪ್ಪ 700 ಕೆಜಿ ಅಂದರೆ. ದೊಡ್ಡ ಮೊತ್ತದಲ್ಲಿ ಸೂಯಿಸೈಡ್ ಡ್ರೋನ್ ತಯಾರಿಸಿ ಅಂತ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಆದೇಶ ಕೊಟ್ಟಿದ್ದಾರೆ. ಒಂದು ಬೈಕಲ್ಲಿ ಎಷ್ಟು ಜನ ಹೋಗ್ಬೋದು? ಅಬ್ಬಾಬ ಅಂದರೆ 1 2, ನಮ್ಮ ಕಡೆ ಎಲ್ಲ 3 4 ಇದೆ. ಉತ್ತರ ಪ್ರದೇಶದಲ್ಲಿ 8 ಇದೆ. ಹಾಂ, ಪೊಲೀಸರು ಕೈ ಸಿಗಾಕೋಬಿಡ್ತಾನೆ. ಆಮೇಲೆ ಯಾಕೆ ಹಿಂಗೆ ಮಾಡಿದೆ ನೀನು ಅಂದರೆ, ಅಯ್ಯೋ 8 ಮಕ್ಕಳು ಸರ್, ಅದು ನಮಗೂ ಗೊತ್ತು ಕಣ್ಯ, ಯಾಕೆ 8 ಮಾಡಿದೆ ಅಂತ ಕೇಳಿದ್ರೆ ಏನು ಮಾಡಿದ್ರು ಸರ್, ಹಿಂಗೆ ಆಗ್ಬಿಡ್ತಾರ ಸರ್, ಓಲ್ ಯಾಕೆ ಇಷ್ಟು ಕಷ್ಟಪಡ್ತೀಯ, ಒಂದು ಆಟನಾದ್ರು ತಗೋ ಅಂತ ಪೊಲೀಸ್ನವರು ಒಂದು ಫ್ರೀ ಐಡಿಯಾ ಕೊಟ್ಟಿದ್ದಾರೆ.